ವಿಲಾಸ್ಪುರ ಅನ್ನೋ ಒಂದು ವಿಶೇಷ ಹಳ್ಳಿ ಇತ್ತು. ಅಲ್ಲಿ ಎಲ್ಲ ಮನೆಗಳು ಅಲ್ಲಿ ಎಲ್ಲ ಹಂಚಿನ ಮನೆಗಳಾಗಿದ್ವು. ಆದ್ರೆ ಎಲ್ಲ ಜನರು ತುಂಬಾನೇ ಮೃದುವಾಗಿದ್ರು. ಬಹಳಷ್ಟು ಜನ ಅಲ್ಲಿಂದ ಸಿಟಿಗೆ ಕೆಲ್ಸಕ್ಕೆ ಹೊರಟೋಗಿದ್ರು, ಆದ್ರೆ ತಿಂಗಳಿಗೊಮ್ಮೆ ವಿಲಾಸ್ಪುರಕ್ಕೆ ಬಂದು ಹೋಗ್ತಾ ಇದ್ರು. ಹಳ್ಳಿಯ ಹೆಂಗಸರು ಯಾವ್ದಾದ್ರೂ ಸಣ್ಣ ಪುಟ್ಟ ಕೆಲ್ಸ ಮಾಡಿ ಅವ್ರ ಜೀವನಕ್ಕೆ ಉಪಯೋಗಿಸ್ಕೊಳ್ತಿದ್ರು. ಏನಪ್ಪ ಮೋನು, ಎಲ್ಲಿಗೆ ಹೋಗ್ತಾ ಇದೀಯಾ? ಮನೆಗೆ ಹೋಗ್ಬಿಡಪ್ಪ, ಅಲ್ಲಿ ನೋಡು ಬಿರುಗಾಳಿ ಬರ್ತಾ ಇದೆ, ಮಳೆ ಬರುವ ಮುನ್ಸೂಚನೆ ಗೊತ್ತಾಗ್ತಾ ಇದೆ. ನನ್ನ ಅಪ್ಪ ಸಿಟಿಯಿಂದ ಇಲ್ಲಿಗೆ ಬರುವಾಗ ನನಗೋಸ್ಕರ ಗೊಂಬೆಗಳನ್ನ ತಕೊಂಡು ಬರ್ತಾರಂತೆ. ಆ ಗೊಂಬೆನ ತಾತ ನಾನ್ ನಿಮಗೆ ಕೊಡದೇ ಇಲ್ಲ. ಸರಿ ಸರಿ, ಇವಾಗ ಹೋಗು, ಅವ್ರು ಬರುವಾಗ ಸೀದಾ ಮನೆಗೆ ಬರ್ತಾರೆ. ಅಲ್ಲಿ ತನಕ ನೀನು ಮನೆ ಒಳಗಿರು, ನಿನ್ನ ಅಪ್ಪ ಮನೆಗೆ ಬರುವ ತನಕ ನೀನು ನಿಮ್ಮ ಅಮ್ಮನ ಜೊತೆ ಜೋಪಾನವಾಗಿರು. ಆಗ ಭಾರಿ ಮಳೆಯ ಸಂಕಟ ಇತ್ತು. ಇಡೀ ಹಳ್ಳಿಯವರು ಅವ್ರವ್ರ ಮನೆಯಲ್ಲಿ ಮಳೆ ನಿಲ್ಲೋದಕ್ಕೋಸ್ಕರ ಕಾಯ್ಕೊಂಡು ಕೂತ್ಕೊಂಡಿದ್ರು. ಅಮ್ಮ ಅಪ್ಪ ಯಾವಾಗಮ್ಮ ಬರ್ತಾರೆ? ನಾನು ಎಷ್ಟೊತ್ತಿಂದ ಅವರಿಗೋಸ್ಕರ ಕಾಯ್ತಾ ಇದ್ದೀನಿ. ಬಂದ್ಬಿಡ್ತಾರೆ ಮಗ್ನೆ, ನೀನು ಆರಾಮಾಗಿರು, ನೋಡ್ತಾ ಇರು, ಅವರು ನಿನ್ಗೋಸ್ಕರ ಬಹಳಷ್ಟು ಗಿಫ್ಟ್ ತಗೊಂಡ್ ಬರ್ತಾರೆ. ಕೆಲವೇ ಸಮಯದಲ್ಲಿ ಇಡೀ ಹಳ್ಳಿಯಲ್ಲಿ ಜೋರ್ ಮಳೆ ಆಗುತ್ತೆ, ಇಡೀ ಹಳ್ಳಿ ಮುಳುಗೋ ಸಮಯ ಬರುತ್ತೆ. ಆಗ ಮೋನು ತಂದೆ ಅಲ್ಲಿಗೆ ಬಂದ್ಬಿಡ್ತಾರೆ. ಇಲ್ಲಿ ನೋಡಮ್ಮ, ನಾವು ಇವಾಗ್ಲೇ ಇಲ್ಲಿಂದ ಹೊರಗಡೆ ಹೋಗ್ಬೇಕು, ಇಲ್ಲಾಂದ್ರೆ ನಾವು ಇಲ್ಲೇ ಸಿಕ್ಕಾಕೊಳ್ತೀವಿ. ಸುಮಾರು ದಿನಗಳವರೆಗೆ ಈ ಮಳೆ ನಿಲ್ಲಲ್ಲ ಅಂತ ಹವಾಮಾನ ವರದಿಯಿಂದ ಹೇಳಿದ್ದಾರೆ. ನಾವು ಇಲ್ಲೇ ಇದ್ರೆ ಅದ್ರ ಮೇಲೆ ನಮ್ಮಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ಲಿಕ್ಕೆ ಆಗದೇ ಇಲ್ಲ. ಆದ್ರೆ ನಾವು ಎಲ್ಲಿಗಂತ ಹೋಗೋದು? ನಮ್ಮ ಮನೆ, ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ತಾನೆ. ಈಗ ನಮ್ಮತ್ರ ಯಾವುದೇ ರೇಷನ್ ಕೂಡ ಉಳ್ದಿಲ್ವಲ್ಲ, ಮತ್ತೆ ಈ ಮನೆ ಬಿಟ್ರೆ ನಮ್ಮತ್ರ ಬೇರೆ ಯಾವುದೇ ದಾರಿ ಕೂಡ ಇಲ್ವಲ್ಲ. ಅಪ್ಪ ನೀವು ನನಗೋಸ್ಕರ ಗೊಂಬೆನ ತಕೊಂಬಂದಿದ್ದೀರಾ ಇಲ್ವಾ? ಇಲ್ಲಿ ನೋಡಪ್ಪ, ನಾನು ಗೊಂಬೆನ ನಿನಗೆ ಆಮೇಲೆ ತೆಗೆದುಕೊಡ್ತೀನಿ, ಆದ್ರೆ ಈ ಸಲ ನಿನಗೋಸ್ಕರ ಈ ಪುಸ್ತಕನ ತಕೊಂಡ್ ಬಂದಿದ್ದೀನಿ, ಇದರಲ್ಲಿ ನಿನ್ನ ಕೊರತೆಗಳನ್ನ ಬರಿ. ಆಗ ಅವನನ್ನ ಗುಮ್ಮಡ್ ಚಿಕ್ಕಪ್ಪ ಕರೀತಾರೆ. ಇಲ್ಲಿ ನೋಡಪ್ಪ ಚಂದ್ರಕಾಂತ್, ಎಲ್ಲರೂ ನದಿಯ ಆ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಮಳೆ ನಿಲ್ಲುವ ತನಕ ನಾವೆಲ್ಲರೂ ಅಲ್ಲೇ ಇರ್ತೀವಿ. ನಿಮಗೆ ಬೇಕಾದ ವಸ್ತುಗಳನ್ನ ತಕೊಂಡು ನಮ್ಮ ಜೊತೆ ಅಲ್ಲಿಗೆ ಬನ್ನಿ. ಆದ್ರೆ ನಾವಲ್ಲಿಗೆ ಬಂದು ಹೇಗಿರೋದು? ಅಲ್ಲಿದ್ದುಕೊಂಡು ಏನ್ ಮಾಡೋದು? ನೀನು ಮೊದಲು ನಿನ್ನ ಮನೇಲಿರುವ ವಸ್ತುಗಳನ್ನ ತಕೋ, ಅಕ್ಕಿ ಬೇಳೆ ಯಾವ್ದಿದ್ರು ಅದನ್ನು ತಕೋ. ನಾವು ಅಲ್ಲಿಗೆ ಹೋದ್ರೆ ಜೀವಂತವಾಗಿರ್ಲಿಕ್ಕಾಗದು, ಸ್ವಲ್ಪ ದಿನಗಳವರೆಗೆ ಅಲ್ಲೇ ಇರ್ಬೇಕು. ಒಂದು ವೇಳೆ ಈ ನದಿಯ ನೀರೆಲ್ಲ ನಮ್ಮ ಮನೆ ಒಳಗೆ ಬಂತು ಅಂತ ಅನ್ಕೋ, ನಮ್ಮ ಮನೆ ಖಂಡಿತ ಇರೋದಿಲ್ಲ. ಚಂದ್ರಕಾಂತ್ ಅವನ ಪರಿವಾರ ಮತ್ತೆ ಬೆಲೆ ಬಾಳುವ ವಸ್ತುಗಳನ್ನ ತಗೊಂಡು ಇನ್ನೇನ್ ಹೋಗ್ತಿದ್ದ. ಮೋನು ಅವನ ಜೊತೆ ಪುಸ್ತಕ ತಗೊಂಡ. ಮಗ್ನೆ ನಿನ್ ಪುಸ್ತಕ ನನಗ್ ಕೊಡು, ಇಲ್ಲಾಂದ್ರೆ ನಿನ್ ಪುಸ್ತಕ ಮಳೆಲ್ ನೆಂದ್ ಹೋಗ್ಬಿಡತ್ತೆ. ಸರಿ ಮಾ. ಇಡೀ ಹಳ್ಳಿಯವರು ನದಿಯಿಂದ ಆ ಕಡೆ ಸಿಗ್ತಾರೆ. ಎಲ್ರೂ ಅವ್ರ ಕೈಯಲ್ಲಿ ಏನನ್ ತಗೊಂಡ್ ಹೋಗಕ್ಕಾಗುತ್ತೋ ಅದನ್ ತಗೊಂಡು ನದಿಯಿಂದ ಆ ಕಡೆ ಹೊರಟೋಗ್ತಾರೆ. ಒಬ್ರೊಬ್ರು ಊಟ ತಗೊಂಡ್ರೆ ಇನ್ನೊಬ್ಬೊಬ್ರು ಬಟ್ಟೆ ಮತ್ತೆ ಒಡವೆ ತಗೊಂಡಿದ್ರು. ಮತ್ತೆ ಇನ್ನು ಕೆಲವ ಹಳ್ಳಿಯವರು ಮಳೆ ನಿಲ್ಲೋದಕ್ಕೋಸ್ಕರನೇ ಕಾತುರದಿಂದ ಕಾಯ್ತಾ ಇರ್ತಾರೆ. ಪೂರ್ತಿ ಒಂದು ದಿನ ಆ ನದಿ ತೀರದಲ್ಲಿ ಕಳೆಯೋಷ್ಟ್ರಲ್ಲಿ ರೇಷನ್ ಕೂಡ ಉಳಿದಿರ್ಲಿಲ್ಲ, ಮತ್ತೆ ಅವ್ರಿಗಿರಕ್ಕೂ ಜಾಗ ಇರ್ಲಿಲ್ಲ. ಹೀಗೆ ನೀರ್ ಜಾಸ್ತಿ ಆಗ್ತಿತ್ತು. ಒಂದು ವೇಳೆ ಮಳೆ ಇದೇ ತರ ಸುರಿತಾ ಇದ್ರೆ ನಮ್ಮಲ್ಲಿ ಯಾರನ್ನು ಜೀವಂತವಾಗಿರಲ್ಲ. ನಾವು ಆ ಇಂದ್ರದೇವನಿಗೆ ಪೂಜೆ ಮಾಡ್ಬೇಕು, ಅವಾಗ ಏನಾದ್ರೂ ಒಂದು ದಾರಿ ಸಿಗಬಹುದು. ಅದನ್ನು ಬಿಟ್ಟು ನಮ್ಮಿಂದ ಇದನ್ನು ಏನು ಮಾಡ್ಲಿಕ್ಕಾಗಲ್ಲ. ಇಂದ್ರದೇವ ಕರುಣೆ ತೋರಿಸಿ, ನಮ್ಮ ಜೊತೆ ವಯಸ್ಸಾದವರು ಮಕ್ಕಳೆಲ್ಲ ಇದ್ದಾರೆ, ಕರುಣೆ ತೋರಿಸಿ, ಎಲ್ಲರ ಜೀವನೂ ಅಪಾಯದಲ್ಲಿದೆ. ಅವರ ಪ್ರಾರ್ಥನೆ ಕೇಳಿ ಒಂದು ದೊಡ್ಡ ಬೆಳಕು ಬರುತ್ತೆ, ಮತ್ತೆ ಇಂದ್ರದೇವ ಪ್ರತ್ಯಕ್ಷರಾಗ್ತಾರೆ. ಹೀಗೆ ಮಳೆ ಬರಲಿಕ್ಕೆ ಕಾರಣ ನೀವು ಮಾತ್ರ. ನಾನು ಪ್ರಕೃತಿನ ತಡೆದು ಮಳೆನ ನಿಲ್ಲಿಸ್ಲಿಕ್ಕಾಗಲ್ಲ, ಆದರೆ ನಿಮ್ಮನ್ನ ನನ್ನಿಂದ ಖಂಡಿತ ಕಾಪಾಡಲಿಕ್ಕಾಗುತ್ತೆ. ನಿನ್ನ ಮಗನ ಜೊತೆ ಒಂದು ಪುಸ್ತಕ ಇದೆ, ಆ ಪುಸ್ತಕದಲ್ಲಿರುವ ಹಾಳೆಗಳನ್ನ ಇಟ್ಕೊಂಡು ಅವನು ಎಷ್ಟು ಮನೆಗಳನ್ನ ಕಟ್ತಾನೋ ಆ ಮನೆಗಳು ನಿಜವಾಗ್ಲೂ ಮನೆಗಳಾಗುತ್ತೆ, ಮಳೆಯಲ್ಲಿ ನೆನೆಯಲ್ಲ. ಹಾಗೆ ಮಳೆ ನಿಂತ ಮೇಲೆ ಎಲ್ಲ ಮನೆಗಳು ಚೆನ್ನಾಗಿ ಆಗುತ್ತೆ. ಇಷ್ಟನ್ನ ಹೇಳಿ ಇಂದ್ರದೇವ ಅಲ್ಲಿಂದ ಹೊರಟೋಗ್ತಾರೆ. ಮತ್ತೆ ಮೋನು ಪೇಪರ್ ಇಂದ ಬಹಳಷ್ಟು ಚಿಕ್ಕ ಮನೆಗಳನ್ನ ಮಾಡ್ತಾನೆ. ಅದನ್ನ ಕೆಳಗಡೆ ಇಡೋ ಅಷ್ಟರಲ್ಲಿ ನೋಡ್ತಾ ಇದ್ದ ಹಾಗೆ ದೊಡ್ಡ ಪೇಪರಿನ ಮನೆ ಅದಾಗ್ಬಿಡತ್ತೆ. ಇಡೀ ವಿಲಾಸ್ಪುರದವರು ಪೇಪರ್ನ ಮನೇಲಿ ಇರಕ್ ಶುರು ಮಾಡ್ತಾರೆ. ಮಳೆ ಬಹಳ ಜೋರಾಗಿ ಬರ್ತಾನೆ ಇತ್ತು. ಅಮ್ಮ ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ ಅಮ್ಮ, ತಿನ್ಲಿಕ್ಕೆ ಏನಾದರೂ ಕೊಡಿ. ಈ ತರ ಸುರಿತಿರುವ ಮಳೆಯಲ್ಲಿ
ನಮ್ಮ ಜೊತೆ ಇದ್ದ ಎಲ್ಲ ಅಡುಗೆ ಸಾಮಾನುಗಳು ಖಾಲಿಯಾಗಿದೆ. ಇವಾಗ ಮಕ್ಕಳ ಹಸಿವನ್ನು ತೀರಿಸಲಿಕ್ಕೆ ನಾವು ಏನು ಮಾಡೋದು? ಚಂದ್ರಕಾಂತ್ ಗುಮ್ಮಡ್ ಚಿಕ್ಕಪ್ಪನ ಮನೆಗೆ ಹಾಗೆ ನಡ್ಕೊಂಡು ಹೋಗ್ಬಿಡ್ತಾನೆ. ಏನಾಯ್ತಪ್ಪ ಚಂದ್ರಕಾಂತ್, ಈ ಮಳೆಯಲ್ಲಿ ಯಾಕೆ ಹೊರಗಡೆ ಸುತ್ತಾಡ್ಕೊಂಡಿದ್ಯಾ? ಏನು ಹೇಳೋದಯ್ಯ, ನನ್ನ ಮಗ ಹೆಂಡತಿ ಇಬ್ಬರಳನ್ನು ಹಸಿವಲ್ಲಿ ಒದ್ದಾಡ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಏನಾದರೂ ಮಾಡಿಲ್ಲ ಅಂದರೆ ಏನಾದರೂ ತಪ್ಪಾಗುತ್ತಯ್ಯ. ಏನೋ ದೇವ್ರ ಪುಣ್ಯದಿಂದ ಈ ಮನೆ ಒಳಗೆ ಮಳೆ ನೀರು ಬರದೇ ಇದೆ. ಆದರೆ ನಮ್ಮ ನಿಜವಾದ ಮನೆಯೆಲ್ಲ ನೀರೊಳಗೆ ಮುಳುಗಿ ಹೋಗಿದೆ. ನನ್ನ ಗ್ರಾಮದ ಮನೆಯಲ್ಲಿ ಸ್ವಲ್ಪ ಅಕ್ಕಿನೂ ಸ್ವಲ್ಪ ಮಸಾಲನೂ ಇದೆ. ನಾವು ಹೇಗಾದರೂ ಕಷ್ಟಪಟ್ಟು ಅಲ್ಲಿಗೆ ಹೋಗ್ಬಿಟ್ರೆ ಸ್ವಲ್ಪ ದಿನಕ್ಕೆ ತಿನ್ನುವಷ್ಟು ವಸ್ತುಗಳು ಅಲ್ಲಿ ಸಿಗುತ್ತೆ. ನನ್ನ ಮನೆಯಲ್ಲಿ ನಾನು ಸಿಟ್ಟಿಯಿಂದ ತಗೊಂಬಂದಿರುವ ಚೀಲ ಇದೆ. ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಯಾವುದಾದ್ರೂ ತಯಾರಿ ಮಾಡಿದ್ರೆ ಖಂಡಿತ ಚೆನ್ನಾಗಿರುತ್ತೆ. ಮಿಂಚು ಮತ್ತೆ ಭಾರಿ ಮಳೆಯಲ್ಲಿ ಹೇಗೋ ಅವರ ಪ್ರಾಣವನ್ನ ರಕ್ಷಣೆ ಮಾಡಿಕೊಂಡು ಮುಳುಗೋಗಿರುವಂತ ಅವರ ಹಳ್ಳಿ ವಿಲಾಸ್ಪುರಕ್ಕೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಅರ್ಥ ಆಗತ್ತೆ ಅವರ ಕತ್ತಿನವರೆಗೆ ನೀರು ತುಂಬಿಕೊಂಡ್ಬಿಟ್ಟಿದೆ ಅಂತ. ಇಲ್ಲಿ ನಮ್ಮ ಕುತ್ತಿಗೆ ತನಕ ನೀರು ಇದೆ. ನಮ್ಮ ಮನೆಯಲ್ಲಿರುವ ಅಡುಗೆ ಸಾಮಾನೆಲ್ಲ ಈ ನೀರಲ್ಲಿ ಒದ್ದೆಯಾಗಿರುತ್ತೆ ಅಲ್ವಾ? ನಾವಿಲ್ಲಿಂದ ವಾಪಸ್ ಹೋಗೋದೇ ಒಳ್ಳೆಯದು. ಇಲ್ಲ ಇಲ್ಲ, ನಾನು ಆಹಾರದ ವಸ್ತುಗಳನ್ನೆಲ್ಲ ಮೇಲೆ ಡ್ರಮ್ ಒಳಗೆ ಇಟ್ಟಿದ್ದೀನಿ. ಆದ್ರಿಂದ ಒಳಗಿರುವ ವಸ್ತುಗಳು ಖಂಡಿತ ಒದ್ದೆಯಾಗಿರೋದಿಲ್ಲ. ಅದನ್ನು ತಗೊಂಬಂದ್ರೆ ನಮಗೆ ಆಹಾರಕ್ಕಾಗುತ್ತೆ. ಸರಿ ಇರಿ, ನಾನು ಹೋಗಿ ತಗೊಂಬರ್ತೀನಿ, ನೀವು ಇಲ್ಲೇ ಇರಿ. ಚಂದ್ರಕಾಂತ್ ಗುಮ್ಮಡ್ ಚಿಕ್ಕಪ್ಪನ ಮನೆಗೆ ಹೋಗಿ ಅವ್ರ ಮನೆ ಅರ್ಧಕ್ಕೆ ತುಂಬೋಗಿತ್ತು. ಅಲ್ಲಿ ಹೋಗಿ ರೇಷನ್ನ ತಗೊಂಡು ಆಚೆ ಬರ್ತಾನೆ. ಗುಮ್ಮಡ್ ಚಿಕ್ಕಪ್ಪ ಮತ್ತೆ ಚಂದ್ರಕಾಂತ್ ಎಲ್ಲ ರೇಷನ್ನ ತಗೊಂಡು ಪೇಪರ್ನ ಮನೆಗಳ ಹತ್ರ ಬರ್ತಾರೆ. ಈ ರೇಷನ್ನ ನೋಡಿ ಇಡೀ ಹಳ್ಳಿಯವರು ಬಹಳ ಸಂತೋಷ ಪಡ್ತಾರೆ. ಈ ಅಕ್ಕಿಯಿಂದ ನಾವು ಕಿಚಡಿ ಮಾಡ್ಕೊಂಡು ತಿನ್ಬೋದು. ಈ ರೀತಿ ನಾವು ಇನ್ನೂ ಸ್ವಲ್ಪ ದಿನ ಆರಾಮಾಗಿಲ್ಲಿರಬಹುದು. ಮತ್ತೆ ಎಲ್ರಿಗೂ ಹೊಟ್ಟೆ ತುಂಬಿಡುತ್ತೆ. ಪೂರ್ತಿ ಎರಡು ದಿನ ಕಳೆದ್ಮೇಲೆ ಮಳೆ ನಿಧಾನವಾಗಿ ಕಮ್ಮಿ ಆಗತ್ತೆ. ಮಳೆ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಈ ತರನೇ ಹೋದ್ರೆ ನಮ್ಮ ಗ್ರಾಮ ನಮಗೆ ಸಿಗುತ್ತೆ. ನಾವು ಪುನಃ ಅಲ್ಲಿಗೆ ಹೋಗ್ಬಿಟ್ಟು ಬದುಕಬಹುದು. ಕೆಲವೇ ಕ್ಷಣಗಳಲ್ಲಿ ಮಳೆ ನಿಂತು ಹೋಗುತ್ತೆ. ಮತ್ತೆ ಎಲ್ರು ಬಹಳ ಸಂತೋಷ ಪಡ್ತಾರೆ. ಮಳೆ ನಿಂತು ಹೋದ ಕೂಡ್ಲೇ ಇಂದ್ರದೇವ ಹೇಳಿದ ಹಾಗೆ ಆ ಪೇಪರ್ನ ಮನೆಗಳು ಹಾಗೆ ಮಾಯವಾಗ್ಬಿಡ್ತವೆ. ಎಲ್ರು ಅವರ ಹಳ್ಳಿ ವಿಲಾಸ್ಪುರಕ್ಕೆ ಹೋಗಿ ಮಳೆ ನೀರು ಕಡಿಮೆ ಆಗೋದಕ್ಕೆ ಕಾಯ್ತಾ ಇರ್ತಾರೆ. ಅರೆ, ಇಷ್ಟು ದಿನ ಮನೆಯೆಲ್ಲ ನೀರಲ್ಲಿ ಒದ್ದೆಯಾಗಿದ್ರು ಸಹ ಯಾವ್ದನ್ನು ಬಿದ್ದೋಗಿಲ್ಲ. ಎಲ್ಲ ದೇವರ ಮಹಿಮೆ. ಹೌದು ಮಗ್ನೆ, ನೀನೀಗ ಇಲ್ಲಿರ್ತೀಯ. ಇಡೀ ಹಳ್ಳಿಯವರು ಅವರ ಮನೆಗಳು ಹಾಗೆ ಇರೋದನ್ನ ನೋಡಿ ಸಂತೋಷವಾಗಿ ಅವರ ಜೀವನನ ವಿಲಾಸ್ಪುರದಲ್ಲಿ ಸಾಗಿಸ್ತಾರೆ. ಕರ್ನಾಟಕದ ಹಳ್ಳಿ ಕುರಾಂಗಿನಿಯಲ್ಲಿ ಕೆಲವು ಆದಿವಾಸಿಗಳಿದ್ರು. ಅವರು ಯಾವಾಗ್ಲೂ ಅವರ ಕುಲದೇವರ ಪೂಜೆಯನ್ನ ಮಾಡ್ತಾ ಇದ್ರು. ಅವರ ಮನ್ಸಿತ್ತು ಕುಲದೇವರ ಪೂಜೆ ಮಾಡಿನೇ ಅವರ ಜೀವನ ಬಹಳ ಚೆನ್ನಾಗಿರುತ್ತೆ ಮತ್ತೆ ಸುಖವಾಗಿರುತ್ತೆ ಅಂತ. ಅವರ ಮನೆ ಕೂಡ ಗಾಳಿಯಲ್ಲಿ ತೇಲಾಡೋ ಹಾಗೆ ಮಾಡ್ಕೊಂಡಿದ್ರು. ಅವರು ಬೇರೆ ಜಾತಿಯ ವ್ಯಕ್ತಿಗಳು ಅಲ್ಲಿ ಬರಬಾರ್ದು ಅಂತ ಇಷ್ಟಪಡ್ತಿದ್ರು. ಮತ್ತೆ ಅವರು ಯಾರ ಹತ್ರನೂ ಹೋಗಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಯಾವಾಗ್ಲೂ ಅವರ ಹೊಲದ ಅಕ್ಕಿ ಬೇಳೆ ಮತ್ತೆ ಹಣ್ಣುಗಳನ್ನ ತಿಂದು ಅವರ ಜೀವನ ಕಳೀತಾ ಇದ್ರು. ಅದೇ ಸಮಯಕ್ಕೆ ಕುರಾಂಗಿನಿ ಹಳ್ಳಿ ಹತ್ರ ಸ್ವಲ್ಪ ಮಕ್ಕಳು ಕ್ಯಾಂಪಿಂಗ್ ಮಾಡಕ್ಕೆ ಬಂದಿದ್ರು. ಚಂದು, ಮಂಗ್ಲು ಮತ್ತೆ ಕವಿತಾ, ನನಗೆ ಇವಾಗವರೆಗೂ ನಂಬಕ್ಕೆ ಆಗ್ತಿಲ್ಲ ನಾನು ಹಾಲಿಡೇಗ್ ಬಂದಿದ್ದೀನಿ ಅಂತ. ನಿಜನೇ ಹೇಳಿದು, ನಾವು ಇನ್ನು ಸುಮಾರು ದಿನ ಇಲ್ಲೇ ಇರ್ತೀವಿ. ಅಕ್ಕಪಕ್ಕದಲ್ಲಿ ಇರೋದನ್ನ ನೋಡಿ ಎಂಜಾಯ್ ಮಾಡ್ತೀವಿ. ಸಖತ್ತಾಗಿರುತ್ತೆ. ಹೌದೌದು, ಬೆಳಿಗ್ಗೆ ಆದೊಡನೆ ಅಕ್ಕಪಕ್ಕದಲ್ಲಿರುವ ಗ್ರಾಮನ ನೋಡ್ಲಿಕ್ಕೆ ಹೋಗೋಣ. ಅಲ್ಲಿ ಏನಿದೆ ಅಂತ ನೋಡ್ಬೋದಲ್ವಾ? ಕುರಾಂಗಿನಿ ಹಳ್ಳಿ ಹತ್ರ ಇರುವಂತ ಕ್ಯಾಂಪ್ ಅಲ್ಲಿ ಮೂರು ಜನ ಸ್ನೇಹಿತರು ರೆಸ್ಟ್ ತಗೊಳಕ್ಕೆ ಶುರು ಮಾಡ್ತಾರೆ. ಬೆಳಿಗ್ಗೆ ಆಗ್ತಾ ಇದ್ದ ಹಾಗೆ ಎಲ್ರೂ ಡಿಸೈಡ್ ಮಾಡಿದ್ರು ಎಲ್ರೂ ಕುರಾಂಗಿನಿಗೆ ಹೋಗೋಣ ಅಂತ. ಕುರಾಂಗಿನಿ ಹತ್ರ ಹೋಗ್ತಾ ಇದ್ದ ಹಾಗೆ ಕವಿತಾ ಉಯ್ಯಾಲೆ ಆಡೋ ಮನೆ ನೋಡಿದ್ಲು. ಮತ್ತೆ ಹೇಳಿದ್ಲು, ಅರೆ ಇಲ್ಲಿ ನೋಡಿ ಉಯ್ಯಾಲೆ ಆಡೋ ಮನೆ ಎಷ್ಟ್ ಚೆನ್ನಾಗಿದೆ. ನನಗನ್ಸುತ್ತೆ ಇಲ್ಲಿರೋರ್ಗೆ ಉಯ್ಯಾಲೆ ಆಡೋದಂದ್ರೆ ತುಂಬಾ ಇಷ್ಟ ಅಂತ. ಅದಕ್ಕೋಸ್ಕರ ಮರದ ಮೇಲೆ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಜಾಗ ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿದೆ. ಅಚ್ಚ ಹಸಿರಾಗಿ ತಂಪಾಗಿದೆ. ನಿಜವಾಗ್ಲೂ ಇದನ್ನ ನಾನು ನೋಡಿ ತುಂಬಾ ಖುಷಿ ಪಟ್ಟೆ. ಮತ್ತೆ ಮತ್ತೆ ಇನ್ನೇನು ನೋಡ್ತೀನೋ ಗೊತ್ತಿಲ್ಲ. ಆದರೆ ನನಗ್ಯಾಕೋ ತುಂಬ ಭಯ ಆಗ್ತಿದೆ. ಏನೋ ತಪ್ಪಾಗಿ ನಡೆಯುತ್ತೋ ಅಂತ ಅನಿಸ್ತಾ ಇದೆ. ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ತೀಯ ನೀನು. ಸುಮ್ನೆ ಇರು, ನೀನು ಇಲ್ಲಿರೋ ಅಂತ ಸೀನರಿ ನೋಡು.
ಆಗ ಅಲ್ಲಿದ್ದಂತ ಆದಿವಾಸಿಗಳು ಅವರನ್ನ ಸುತ್ತುವರೆದು ಬಿಡ್ತಾರೆ. ಅವರು ನೋಡಕ್ಕೆ ಭಯಾನಕವಾಗಿ ವಿಚಿತ್ರವಾಗಿದ್ರು. ಮೂರು ಜನಕ್ಕೆ ಮುಖದಲ್ಲಿ ನೀರಿಳಿದು ಬಿಡ್ತು. ನೀವೆಲ್ಲ ಯಾರು? ನಿಮ್ಗೆಲ್ಲ ಏನ್ ಬೇಕು? ಅರೆ, ಯಾವಾಗ್ಲೂ ಹೊರಗಿನ ಜನರನ್ನ ನಾವು ಒಳಗೆ ಬರ್ಲಿಕ್ಕೆ ಬಿಡಲ್ಲ. ನಿಮಗೆಲ್ಲ ನಾವು ಎಷ್ಟು ಸಲ ಅರ್ಥ ಮಾಡಿಸೋದು? ನಮ್ಮ ಗ್ರಾಮದ ಅಕ್ಕಪಕ್ಕದಲ್ಲಿನೂ ಬರಬಾರ್ದು ಅಂತ ಹೇಳಿದಿರಲ್ವಾ? ಆದ್ರೆ ನೀವು ಯಾವಾಗಲೂ ಅರ್ಥ ಮಾಡ್ಕೊಳ್ಳಲ್ಲ. ನಿಮಗೆ ತುಂಬಾ ಅಹಂಕಾರ ಆಗ್ಬಿಡ್ತಲ್ಲ. ನಿಮಗೆ ನಮ್ಮ ಊರಿನ ದೇವತೆ ಉತ್ತರ ಕೊಡ್ತಾರೆ. ಇವರೆಲ್ಲರನ್ನ ಅಲ್ಲಿಗೆ ಹೇಳ್ಕೊಂಡು ಬನ್ನಿ. ಇವತ್ತು ನಮ್ಮ ಮನೆ ದೇವರು ಎಲ್ಲಿ, ಇವ್ರನ್ನ ಏನ್ ಮಾಡೋದು ಅಂತ. ನೀವು ಇಲ್ಲಿಂದ ಹೋಗ್ಬೇಕು ಅಂದ್ರೆ ನಾವ್ ಹೇಳೋದನ್ನೆಲ್ಲ ನೀವು ಕೇಳ್ಬೇಕಾಗತ್ತೆ. ಏನ್ ಹೇಳ್ಬೇಕು? ನಮ್ಗೆ ಎಲ್ಲ ಷರತ್ತುಗಳು ಒಪ್ಪಿಗೆ ಇದೆ. ನೀವು ನಮ್ಮ ಹಳ್ಳಿಯ ಸಭ್ಯತೆ ಮತ್ತೆ ಪರಂಪರೆಯಲ್ಲಿ ಇರಬೇಕಾಗತ್ತೆ. ಪ್ರಕೃತಿಯ ಸೇವೆಯಲ್ಲಿ ನಿಮ್ಮ ತನು ಮನ ಧನವನ್ನ ಅರ್ಪಿಸಬೇಕು. ಇಷ್ಟನ್ನ ಹೇಳಿ ಪ್ರಕೃತಿ ದೇವಿ ಅಲ್ಲಿಂದ ಹೊರಟೋಗ್ತಾರೆ. ನಿಮಗೆ ಕೇಳಿಸ್ತಾ? ನಮ್ಮ ದೇವರು ಹೇಗೆ ಹೇಳಿದ್ರು ಹಾಗೆ ಮಾಡಬೇಕು. ಹಾಗೆ ಇಲ್ಲಾಂದ್ರೆ ನಮ್ಮ ದೇವರಿಗೆ ಕೋಪ ಬರುತ್ತೆ. ಇನ್ಮೇಲೆ ನೀವು ನಮ್ಮ ಜಾತಿಗೆ ಸೇರಿದವರು. ಇಲ್ಲಿರುವ ನಿಯಮಗಳಿಗೆ ನೀವು ಮರ್ಯಾದೆ ಕೊಡಲೇಬೇಕು. ಆಮೇಲೆ ನೀವು ನಮ್ಮ ದೇವರಿಗೆ ಸಂತೋಷ ಪಡಿಸಬೇಕು. ನೀವು ನಮ್ಗೆ ಹೇಳ್ತೀರಾ ನಾವೇನ್ ಮಾಡ್ಬೇಕು ಅಂತ? ಹೇಗಿದ್ರು ನಾವು ಹೋಗ್ಬೇಕಾಗಿರೋ ದಾರಿನ ಮುಚ್ಚಿಬಿಟ್ರಿ. ಇವಾಗ ಹೇಳಿ, ನಾವಿಲ್ಲಿ ಜೀವನ ಪೂರ್ತಿ ನಿಮಗೆ ಏನ್ ಮಾಡ್ಬೇಕು? ನಮ್ಮ ದೇವತೆ ಹೇಳಿದ್ದು ನೆನಪಲ್ಲಿಲ್ವಾ? ನಮ್ಮ ಮನುಷ್ಯರಾಗಿ ನೀವಿರ್ಬೇಕು. ಹಾಗಂದ್ರೆ ನೀವು ಸಿಟಿಯಿಂದ ತಕೊಂಬಂದಿರುವ ಯಾವುದೇ ಒಂದು ವಸ್ತುಗಳನ್ನ ನೀವು ಉಪಯೋಗಿಸಬಾರದು. ಕವಿತಾ, ಮಂಗ್ಳು ಮತ್ತೆ ಶೈಲೇಶ್ ಹತ್ರ ಯಾವುದೇ ಬೇರೆ ಉಪಾಯ ಇರಲ್ಲ. ಅವ್ರಿಗೆ ಅವರ ರೀತಿ ನೀತಿ ಕಲೀಲೇಬೇಕಾಗತ್ತೆ. ನಾವು ನಿಮಗೋಸ್ಕರ ನೇತಾಡುವ ಒಂದು ಮನೆನ ರೆಡಿ ಮಾಡಿದ್ದೀವಿ. ಇವತ್ತಿಂದ ನೀವು ಅಲ್ಲೇ ಇದ್ದು ನಮಗೆ ಬೇಕಾಗಿರುವ ಸೇವೆಗಳನ್ನ ಮಾಡ್ಕೊಂಡಿರ್ಬೇಕು. ಇದೇ ನಿಮಗಾದ ಪಾಠನು ಶಿಕ್ಷೆನು. ತಕೊಳ್ಳಿ ನಿಮಗೆ ಬೇಕಾದ ಬಟ್ಟೆಗಳು. ಬಿಡ್ಬಿಡಿ ನಮ್ಮನ್ನ, ಮನೆಗೆ ಹೋಗ್ಬೇಕು ನಾವು. ನಮ್ಮನ್ನ ಹೋಗಕ್ ಬಿಡಿ ನೀವು. ಅರೆ, ನೀನು ಸೌಂಡ್ ಮಾಡ್ಬೇಡ, ಸೈಲೆಂಟ್ ಆಗಿರು. ಇವರು ನಮ್ಮನ್ನ ಹೋಗ್ಲಿಕ್ಕೆ ಬಿಡಲ್ಲ. ಮೊದಲು ನಾವು ಸೈಲೆಂಟ್ ಆಗಿರೋಣ, ಆಮೇಲೆ ನೋಡ್ಕೊಳ್ಳುವ. ನಾನು ಮುಂಚೆನೆ ನಿಮ್ ಜೊತೆ ಎಷ್ಟೋ ಸಲ ಹೇಳಿದ್ದೀನಿ, ಆದ್ರೆ ನೀವೇ ಅದನ್ನ ಕೇಳಲೇ ಇಲ್ಲ. ಅವ್ರಿಗೆ ಎಲ್ಲ ಅರ್ಥ ಆಯ್ತು, ಪ್ರಕೃತಿನೇ ಎಲ್ಲದಕ್ಕೂ ಮೀರಿ ಅಂತ. ತಕೋಳಿ ನಿಮ್ಮ ಆಹಾರ, ಇದನ್ನ ತಿಂದು ನಮ್ ಜೊತೆ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಬನ್ನಿ. ಇದೇನಿದು? ನನಗಿದೆಲ್ಲ ಮಾಡಿ ಅಭ್ಯಾಸ ಇಲ್ವಲ್ಲ. ನೋಡ್ಲಿಕ್ಕೆ ಇದು ಚೆನ್ನಾಗೇ ಇದೆ. ಮಂಗ್ಳು, ಇದನ್ನ ತಿಂದು ನೋಡುವ. ಸುಮ್ನೆ ತಿಂದುಬಿಟ್ಟು ನಮ್ ಜೊತೆ ಬನ್ನಿ. ಅವರು ಕುರಾಂಗಿನಿ ಹಳ್ಳಿಯ ಊಟ ತಿಂದ ಕೂಡ್ಲೇ, ಅರೆ ಯಾರ್, ಇದು ಎಷ್ಟು ಸ್ವಾದಿಷ್ಟವಾಗಿದೆ. ನನಗೆ ಈ ರೀತಿ ಊಟ ದಿನ ಸಿಕ್ಕಿದ್ರೆ ನಾನಿಲ್ಲಿಂದ ಯಾವತ್ತು ಹೋಗೋದೇ ಇಲ್ಲ. ನೀನ್ ಹೇಳೋದು ನಿಜನೇ, ಇದು ತುಂಬಾ ರುಚಿಯಾಗಿದೆ. ಹೌದೌದು, ನಿಜನೇ. ನಾವು ಸ್ವಲ್ಪ ದಿನ ಇಲ್ಲೇ ಇರೋಣ. ಒಳ್ಳೆ ಪಾಠನೂ ಕಲಿಬಹುದು, ಒಳ್ಳೆ ಕೆಲಸನೂ ಕಲಿಬಹುದು. ಮೂರು ಜನ ಕುರಾಂಗಿನಿ ಹಳ್ಳಿಯವ್ರ ಜೊತೆ ಸಮಯ ಕಳೀತಾ ಇರ್ತಾರೆ. ಅವರ ಹೊಲಕ್ಕೆ ಹೋಗಿ ಹೊಲ ಉಳೋದು, ಮರಕ್ಕೆ ಹತ್ತಿ ಹಣ್ ಕೀಳೋದು, ಮತ್ತೆ ಅವರ ಬೇರೆ ಬೇರೆ ಪರಂಪರೆ ರೀತಿ ನೀತಿಗಳನ್ನ ಕಲಿತಾ ಇರ್ತಾರೆ. ಪೂರ್ತಿ ಒಂದ್ ತಿಂಗಳು ಅವರು ಅಲ್ಲೇ ಇರ್ತಾರೆ. ಅವ್ರ ರೀತಿ ನೀತಿ ಕಲ್ತ ಮೇಲೆ ಮುಖ್ಯಸ್ಥ ಹೇಳ್ತಾನೆ, ನಮ್ಮ ಊರಲ್ಲಿ ಜಾತ್ರೆ ನಡೆಯಲಿದೆ. ಈ ಜಾತ್ರೆಯಲ್ಲಿ ನೋಡ್ಲಿಕ್ಕೆ ಸುಮಾರಿರುತ್ತೆ, ಅದೇ ತರ ತಿನ್ಲಿಕ್ಕೆನು ಸುಮಾರಿರುತ್ತೆ. ಆ ಜಾತ್ರೆಗೆ ನಾವೂ ಬರ್ಬೋದಾ? ನಾವು ಇವಾಗ ನಿಮ್ಮಲ್ಲಿ ಒಬ್ಬರು ತಾನೆ? ಖಂಡಿತ, ಇವಾಗ ನೀವು ನಮ್ಮಲ್ಲಿ ಒಬ್ರೆ, ಖಂಡಿತ ನೀವು ಬರ್ಬೋದು. ಮಾರನೇ ದಿನನೇ ಮೂರು ಜನ ಆ ಜಾತ್ರೆಗೆ ಹೋಗಕ್ಕೆ ರೆಡಿ ಆಗ್ತಾರೆ. ಅಲ್ಲಿ ಕವಿತಾ ಅವರ ತಂದೆ ತಾಯಿ ಅವರನ್ನ ಹುಡುಕೊಂಡ್ ಬಂದೇ ಬಿಡ್ತಾರೆ. ಕವಿತಾ ಅವರ ತಾಯಿ ಅಳಕ್ ಶುರು ಮಾಡ್ತಾರೆ, ಎಲ್ಲಿದ್ದೆ ನನ್ ಮಗಳೇ? ನಾನು ನಿಮ್ಮನ್ನ, ನಾವು ನಿನ್ನ ಎಲ್ಲೆಲ್ಲಿ ಅಂತ ಹುಡುಕದ್ವಿ. ನಮಗ್ ಗೊತ್ತಿತ್ತು ಈ ತರಲೆಗಳ ಜೊತೆ ನೀನ್ ಕಷ್ಟದಲ್ಲಿದ್ಯಾ ಅಂತ. ಕುರಾಂಗಿನಿ ಹಳ್ಳಿಯವರು ಕವಿತಾ ಅವರ ತಂದೆ ತಾಯಿ ಮಾತ್ ಕೇಳಿ ಭಯ ಪಡ್ತಾರೆ. ಮತ್ತೆ ಕವಿತಾ ಹೇಳ್ತಾಳೆ, ಆದ್ರೆ ಅಪ್ಪಾಜಿ, ಇದ್ರಲ್ಲಿ ಇವ್ರದ್ ಯಾವ್ದು ತಪ್ಪಿಲ್ಲ. ಮುಖ್ಯಸ್ಥರು ಅವರ ಕರ್ತವ್ಯ ನಿಭಾಯಿಸಿದ್ರು, ಮತ್ತೆ ನಮ್ಗೆ ಒಳ್ಳೆ ಪಾಠ ಹೇಳ್ಕೊಟ್ರು. ಇದು ಯಾವ್ದೇ ಶಾಲೆಯಲ್ಲಿ ನಮ್ಗೆ ಹೇಳ್ಕೊಡೋದಿಲ್ಲಮ್ಮ. ಈ ಕಾಡಿಗೆ ಬಂದ ಮೇಲೆ ನಮ್ಮ ಪ್ರಕೃತಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸುಮಾರು ಅವಕಾಶಗಳು ಸಿಕ್ಕಿದೆ. ನಮಗೆ ಇವಾಗಲೇ ಗೊತ್ತಾಗಿದ್ದು ನಮಗೆ ಗೊತ್ತಿಲ್ಲದ ಸುಮಾರು ವಿಷಯಗಳಿದೆ ಅಂತ. ನಾವು ನಿಜವಾಗ್ಲೂ ಈ ಜನಾಂಗಕ್ಕೆ ಸೇರಿದವರಿಗೆ ಧನ್ಯವಾದ ಹೇಳ್ಬೇಕು, ಯಾಕಂದ್ರೆ ಅವ್ರ ಜಾಗದಲ್ಲಿ ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರು. ಎಲ್ಲ ಕೇಳಿಸ್ಕೊಂಡ್ಮೇಲೆ ಮುಖ್ಯಸ್ಥರು ಹೇಳ್ತಾರೆ,
ನೋಡಿದ್ರಾ, ನಮ್ ಜೊತೆ ಇದ್ರೆ ಹೀಗೇನೆ ಆಗೋದು. ನನಗೆ ತುಂಬಾ ಸಂತೋಷ. ನಿಮ್ಮ ಮೂರು ಜನ ನೋಡಿದ್ರೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಿದೆ. ನಮ್ಮ ದೇವತೆ ಕೊಟ್ಟ ಶಿಕ್ಷೆ ಮುಗೀತು. ನಾನು ನಿಮ್ನ ಕಳಿಸಿಕೊಡ್ತೀನಿ, ನೀವು ಹೋಗ್ಬೋದು. ನಿಮ್ಮ ಜೀವನನ ಖುಷಿಯಾಗಿ ಬಾಳ್ಬೋದು. ಶೈಲೇಶ್, ಕವಿತಾ ಮತ್ತೆ ಮಂಗ್ಳು ಅಲ್ಲಿಂದ ಖುಷಿ ಖುಷಿಯಾಗಿ ಹೋಗ್ತಾರೆ. ನಾವು ನಿಮ್ಮನ್ನೆಲ್ಲ ಭೇಟಿ ಮಾಡಕ್ಕೆ ವರ್ಷದಲ್ಲಿ ಒಂದ್ ಬಾರಿ ಬಂದೇ ಬರ್ತೀವಿ, ಮತ್ತೆ ಸಿಟಿಗ್ ಹೋಗಿ ಎಲ್ರಿಗೂ ಪ್ರಕೃತಿ ಬಗ್ಗೆ ಹೇಳ್ಕೊಡ್ತೀವಿ. ಉತ್ತರಾಖಂಡಲ್ಲಿ ಒಂದು ಹಳ್ಳಿಯಲ್ಲಿ ಕಮಲೇಶ್ ಅವನ ಹೆಂಡತಿ ಮಗು ಜೊತೆ ಇರ್ತಿದ್ದ. ಕಮಲೇಶ್ ಇಡೀ ದಿನ ಕೂಲಿ ಕೆಲಸನ ಮಾಡಿ ಅವನ ಪರಿವಾರನ ಪಾಲನೆ ಪೋಷಣೆ ಮಾಡ್ತಾ ಇದ್ದ. ಅವಳಿಗೆ ಒಬ್ಬ ಮಗಳಿದ್ಲು, ಡಾಲಿ. ಅವಳು ಹೈಸ್ಕೂಲಲ್ಲಿ ಓದ್ತಾ ಇದ್ಲು. ಡಾಲಿ ಪರೀಕ್ಷೆ ಇನ್ನೇನು ಹತ್ತಿರದಲ್ಲಿ ಬರ್ತಿತ್ತು. ಅದಕ್ಕೆ ಕಮಲೇಶ್ ಇಡೀ ದಿನ ಕಷ್ಟಪಟ್ಟು ಅವಳ ಟ್ಯೂಷನ್ ಫೀಸ್ನ ಭರ್ತಿ ಮಾಡ್ತಾ ಇದ್ದ. ಆದ್ರೆ ಡಾಲಿಗೆ ಓದೋದ್ರ ಮೇಲೆ ಇಂಟ್ರೆಸ್ಟೇ ಇರಲಿಲ್ಲ. ಇಡೀ ದಿನ ಮೊಬೈಲಲ್ಲಿ ಗೇಮ್ಸ್ ಆಡ್ತಿದ್ಲು, ಇಲ್ಲಾಂದ್ರೆ ಸ್ನೇಹಿತರ ಜೊತೆ ಆನ್ಲೈನಲ್ಲಿ ಮಾತಾಡ್ತಾ ಇದ್ಲು. ಅವಳ ಪೂರ್ತಿ ದಿನ ಮೊಬೈಲಲ್ಲೇ ಕಳೆದು ಹೋಗ್ತಾ ಇತ್ತು. ಅವಳು ಪುಸ್ತಕ ಮುಟ್ಟಿ ಒಂದು ತಿಂಗಳ ಮೇಲಾಗೋಗಿತ್ತು. ಯಾವಾಗ ನೋಡಿದ್ರು ಮೊಬೈಲ್? ಸ್ವಲ್ಪ ಆದ್ರೂ ಓದು ಹೋಗು. ನಿಮ್ಮ ಅಮ್ಮ ಮತ್ತೆ ನಾನು ದಿನ ಪೂರ್ತಿ ಕಷ್ಟಪಟ್ಟು ನಿನ್ನ ಓದಿಸ್ತಾ ಇದ್ದೀವಿ, ಆದ್ರೆ ನೀನು ಯಾವಾಗ ನೋಡಿದ್ರು ಮೊಬೈಲಲ್ಲಿ ಗೇಮ್ ಆಡ್ತಾ ಇರ್ತೀಯ. ರಿಸಲ್ಟ್ ಅಲ್ಲಿ ಮಾರ್ಕ್ ಕಮ್ಮಿ ಬಂದ್ರೆ ಆಮೇಲೆ ನಿಂಗೂ ಮತ್ತೆ ಈ ಮೊಬೈಲ್ಗೆ ಏನ್ ಆಗತ್ತಂತ ನೋಡು. ಓಫ್ಓ ಅಪ್ಪ, ಏನ್ ನೀವು ಬೆಳಿಗ್ಗೆ ಬೆಳಿಗ್ಗೆನೆ ಶುರು ಮಾಡ್ಬಿಡ್ತೀರಲ್ಲ, ನಿಮ್ಗೆ ಇವತ್ತು ಕೆಲಸ ಮಾಡಕ್ಕೆ ಲೇಟ್ ಆಗ್ತಿಲ್ವಾ? ಡಾಲಿ ಮತ್ತೆ ಕಮಲೇಶ್ ಇಬ್ರು ಮಾತಿನ ಚಕಮಕಿ ನಡೆಸ್ತಾ ಇದ್ರು. ಅಷ್ಟರಲ್ಲಿ ಅವ್ರ ಮನೆಗೆ ಅವರ ಲ್ಯಾಂಡ್ ಲಾರ್ಡ್ ನಡ್ಕೊಂಡು ಬರ್ತಾ ಇದ್ರು. ಮತ್ತೆ ಕಮಲೇಶ್ ಏನ್ ಮಾಡ್ತಾ ಇದೀಯ? 3 ತಿಂಗಳಿಂದ ನೀನು ಬಾಡಿಗೆನೆ ಕೊಟ್ಟಿಲ್ಲ, ಬಾಡಿಗೆನ ಯಾವಾಗ ಕೊಡ್ತೀಯ? ಈ ತಿಂಗಳದ್ದು ಸೇರಿಸಿ 3 ತಿಂಗಳು ಬಾಕಿ ಇದೆ, ಮತ್ತೆ 15,000 ಡೆಪಾಸಿಟ್ ಕೂಡ ಕೊಡಬೇಕು, ಇಲ್ಲಾಂದ್ರೆ ಮನೆಯನ್ನ ಖಾಲಿ ಮಾಡಿಸ್ಬಿಡ್ತೀನಿ. ಸರ್, ಅಷ್ಟು ದುಡ್ಡನ್ನ ನಾನು ಎಲ್ಲಿಂದ ತರಲಿ? ಬೇಕಾದ್ರೆ 3 ತಿಂಗಳು ಬಾಡಿಗೆನ ನಾನು ಕೊಟ್ಬಿಡ್ತೀನಿ, ಆದ್ರೆ 15,000 ನಾನು ಎಲ್ಲಿಂದ ತರಲಿ? ಅದೆಲ್ಲ ನಂಗೆ ಗೊತ್ತಿಲ್ಲ, ನಿನ್ಗಿಂತ ಚೆನ್ನಾಗಿ ಬಾಡಿಗೆ ಕೊಡ್ತಾರೆ, ಅದು ಮಾತ್ರ ಅಲ್ಲದೆ ಡೆಪಾಸಿಟ್ ಕೂಡ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇಷ್ಟನ್ನ ಹೇಳಿ ಲ್ಯಾಂಡ್ ಲಾರ್ಡ್ ಅಲ್ಲಿಂದ ಹೊರಟ್ಬಿಡ್ತಾನೆ. ಕಮಲೇಶ್ ಮತ್ತೆ ಅವನ ಪರಿವಾರ ನಿರಾಶೆಯಿಂದ ಆಲೋಚಿಸ್ತಾ ಇತ್ತು. ಈಗ ನಾವೇನ್ ಮಾಡೋದು ಹೇಳ್ರಿ, ನಮ್ಮ ಹತ್ರ ದುಡ್ಡು ಕೂಡ ಇಲ್ವಲ್ಲ, ನಮ್ಗೆ ಬೇರೆ ದಾರಿ ಕೂಡ ಇಲ್ಲ, ಯಾವ್ದೇ ನೆಂಟ್ರು ಇಷ್ಟ್ರು ನಮ್ಗೆ ಹೆಲ್ಪ್ ಮಾಡೋಕೆ ಗೊತ್ತಾ? ಅರೆ, ನಂಗೇನು ಅರ್ಥ ಆಗ್ತಾ ಇಲ್ಲ. ಬಾಡಿಗೆ ಬಗ್ಗೆ ಅನ್ಕೊಂಡ್ರೆ ತಲೆ ಎಲ್ಲ ಸುತ್ತಾ ಇದೆ. ಇಷ್ಟನ್ನ ಹೇಳಿ ಕಮಲೇಶ್ ಕೂಲಿ ಕೆಲಸ ಮಾಡಕ್ಕೆ ಹೊರಟ್ಬಿಡ್ತಾನೆ. ಕಮಲೇಶ್ ಅವನ ದಿನಗೂಲಿ ಮಾಡೋದಕ್ಕೆ ಅವನ ಜಾಗಕ್ಕೆ ಹೋದಾಗ ಅವನಲ್ಲಿ ನೋಡ್ತಾನೆ, ಬೇರೆ ಕೂಲಿಯವರು ಅವರವರ ಸಾಮಗ್ರಿಗಳನ್ನ ತಗೊಂಡು ಅಲ್ಲಿಂದ ಹೊರಡ್ತಾ ಇದ್ದಾರೆ. ಬೆಳಿಗ್ಗೆ ಬೆಳಿಗ್ಗೆ ನಾ ಯಾರ ಮುಖವನ್ನ ನೋಡದೆ ಗೊತ್ತಿಲ್ಲ, ಪರಿಸ್ಥಿತಿ ತುಂಬಾ ಹದಗೆಟ್ಟೋಯ್ತು. ಅರೆ, ಏನಾಯ್ತು? ಕೆಲಸ ಮಾಡೋರೆಲ್ಲ ಎಲ್ಲಿ ಹೋಗ್ತಾ ಇದಾರೆ? ಎಲ್ಲಿ ಹೋಗ್ತಾರೆ? ಅವರವರ ಮನೆ ಹೋಗ್ತಾ ಇದಾರೆ. ಓನರ್ ಎಲ್ಲರನ್ನ ಕೆಲಸದಿಂದ ತೆಗ್ದು ಹಾಕಿದ್ರು. ಆ ಮನುಷ್ಯನ ಮಾತನ್ನ ಕೇಳಿ ಕಮಲೇಶ್ ಓಡ್ಕೊಂಡು ಅವರ ಓನರ್ ಹತ್ರ ಹೋಗ್ತಾನೆ. ಅರೆ ಸರ್, ನೀವು ಈ ರೀತಿ ಮಾಡಿದ್ರೆ ನಾವು ಎಲ್ಲಿ ಹೋಗೋ ಸರ್? ಮನೇಲಿ ಮಕ್ಕಳು ಹೆಂಡತಿ ಎಲ್ಲ ಇದ್ದಾರೆ. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ? ನಾನು ಬೇಕಂತ ಕೆಲಸವನ್ನ ಸ್ಟಾಪ್ ಮಾಡಿದ್ನಾ? ಯಾರ ಹತ್ರ ಜಾಗ ಇದೆಯೋ ಅವರಿಗೆ ಸರಿಯಾಗಿ ವ್ಯಾಪಾರ ಆಗಿಲ್ಲ ಅಂತ ಅವರೇ ಕೆಲಸನ ಸ್ಟಾಪ್ ಮಾಡಕ್ಕೆ ಹೇಳಿದ್ರು. ಕಾಂಟ್ರಾಕ್ಟರ್ ಸರ್, ನಿಮ್ಮ ಹತ್ರ ಬೇರೆ ಏನಾದರೂ ಕೆಲಸ ಇದೆಯಾ ದಯವಿಟ್ಟು ಹೇಳಿ ಸರ್, ಇಲ್ಲಾಂದ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ. ಅರೆ, ಇಲ್ಲಿ ಏನೂ ಇಲ್ಲ, ನೀನು ಹೊರಗಡೆ ಹೋಗಿ ಕೆಲಸವನ್ನ ಹುಡುಕು, ನನ್ನ ಕ್ಷಮಿಸ್ಬಿಡು. ಕಮಲೇಶ್ ಕಾಂಟ್ರಾಕ್ಟರ್ ಹೇಳಿದ ಮಾತನ್ನ ಕೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಮತ್ತೆ ದಾರಿಯಲ್ಲಿ ಒಂದು ಜಾಗದಲ್ಲಿ ಕುತ್ಕೊಂಡು ಆಲೋಚನೆ ಮಾಡ್ತಾನೆ. ಅಯ್ಯೋ ದೇವ್ರೆ, ನನ್ನ ಹೆಂಡತಿ ಮಕ್ಕಳನ್ನ ನಾನು ಹೇಗ್ ಸಾಕ್ಲಿ? ದೇವ್ರೆ ಸಹಾಯ ಮಾಡು, ಯಾವ್ದಾದ್ರು ಒಂದು ಮಾರ್ಗವನ್ನ ತೋರಿಸು, ಒಂದು ದಾರಿಯನ್ನ ತೋರ್ಸಪ್ಪ. ಅದೇ ಸಮಯಕ್ಕೆ ಒಬ್ಬ ಮನುಷ್ಯ ದೇವಸ್ಥಾನದ ಕಡೆ ಓಡಿ ಓಡಿ ಬರ್ತಾರೆ, ಮತ್ತೆ ದೇವಸ್ಥಾನದ ಹಿಂದೆ ಬಚ್ಚಿಟ್ಕೊಂಡ್ಬಿಡ್ತಾನೆ. ಆ ಮನುಷ್ಯನ ಯಾರೋ ಅಟ್ಟಿಸ್ಕೊಂಡ್ ಬರ್ತಾ ಇದ್ರು. ಅರೆ, ಇವನ್ ಎಲ್ಲಿ ಹೋದ? ಏಯ್, ಹೊರಗ್ ಬಾರೋ, ಬಾರೋ. ಬಾಬಾ ಬಾ, ಅವನು ಆ ಕಡೆನೆ ಹೋಗಿರ್ತಾನೆ. ಅವನು ಆ ಕಡೆ ಓಡಿ ಹೋಗಿದ್ದಾನ, ನನ್ ಕಣ್ಣಾರೆ ನೋಡ್ದೆ. ಕಮಲೇಶ್ ಆ ಮನುಷ್ಯ ಬಚ್ಚಿಟ್ಕೊಳ್ಳೋದನ್ನ ನೋಡಿ ಅವನತ್ರ ಮಾತಾಡಕ್ಕೆ ಪ್ರಯತ್ನ ಪಡ್ತಾನೆ. ಏನಾಯ್ತು, ಏನ್ ಕತ್ಕೊಂಡು ಓಡ್ ಬರ್ತಾ ಇದ್ದೀರಾ? ಏನಕ್ಕೆ ಜನ ನಿಮ್ಮನ್ನ ಬೆರೆಸ್ತಾ ಇದ್ದಾರೆ? ನಾನು ಕಳ್ಳ ಅಲ್ಲ, ನನ್ನ ಹತ್ರ ಪ್ಲಾಸ್ಟಿಕ್ ಮಾಡೋ ಫ್ಯಾಕ್ಟ್ರಿ ಇತ್ತು, ಗೌರ್ಮೆಂಟ್ ಅದನ್ನ ಬ್ಯಾನ್ ಮಾಡ್ಬಿಡ್ತು, ಅದರಿಂದ ಜನ ನನ್ನ ಹೊಡಿಯಕ್ ಬರೋದಿಕ್ಕೆ ನನ್ನ ಬೆರೆಸ್ಕೊಂಡ್ ಬೆರೆಸ್ಕೊಂಡ್ ಬರ್ತಿದಾರೆ, ವಾತಾವರಣವನ್ನ ಹಾಳು ಮಾಡ್ತಾ ಇದೀನಂತೆ. ಹೌದು, ನಿಮ್ಮಿಂದಾನೆ ವಾತಾವರಣಕ್ಕೆ ಕೇಡು.
ಹೋಗು, ನಾನು ನಿಮಗೆ ಯಾವುದೇ ರೀತಿ ಸಹಾಯ ಮಾಡೋದೇ ಇಲ್ಲ. ಇಷ್ಟನ್ನ ಹೇಳಿ ಕಮಲೇಶ್ ಅಲ್ಲಿಂದ ಹೋಗೋದ್ರಲ್ಲಿ ಇರ್ತಾನೆ. ಆಗ ಕೈಲಾಶ್ ಅವನನ್ನ ಜೋರಾಗಿ ಕರೀತಾನೆ. ಇಲ್ಲಿ ಕೇಳಪ್ಪ, ಒಂದ್ ನಿಮಿಷ ಇರು. ಸ್ವಲ್ಪ ದಿನದವರೆಗೂ ನಾನು ನಿಮ್ಮನೇಲೇ ಬಚ್ಕೂರ್ಲ. ಎಲ್ಲರೂ ಕೂಡ ಶಾಂತ ಆದ್ಮೇಲೆ ನಾನು ಮತ್ತೆ ಹೋಗ್ಬಿಡ್ತೀನಿ, ಮತ್ತೆ ಬೇರೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಮನೇಲಿ ಹೆಂಡತಿ ಮಕ್ಕಳಿಗೆ ಸಂಪಾದನೆ ಮಾಡಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನೀ ಬಂದ್ರೆ ನಾನ್ ಹೇಗ್ ನಿಂಗೆ ಊಟ ಹಾಕ್ಲಿ? ಕಮಲೇಶ್ ಅವನ ಮನೆಗ್ ಹೊರಟ್ಬಿಡ್ತಾನೆ. ಮನೆಗ್ ಹೋದ್ಮೇಲೆ ಪೂರ್ತಿ ವಿಷಯನ ಮಧು ಮತ್ತೆ ಡಾಲಿಗೆ ಹೇಳ್ತಾನೆ. ಈಗ ನಾವೇನ್ ಮಾಡೋದು? ಡಾಲಿ ಬೋರ್ಡ್ ಎಕ್ಸಾಮ್ಸ್ ಇನ್ನೇನ್ ಹತ್ರದಲ್ಲಿದೆ. ನಮ್ಮನೆ ಕಷ್ಟಗಳಿಂದ ನಮ್ ಮಗಳು ಫೇಲ್ ಆಗ್ಬಿಟ್ರೆ ಏನ್ ಮಾಡೋದು? ಡಾಲಿ ಆಗ ಮೊಬೈಲ್ ಅಲ್ಲಿ ಆಟ ಆಡ್ತಾ ಇದ್ಲು. ಮತ್ತೆ ಎಲ್ಲ ವಿಷಯನ ಕೇಳದ್ಮೇಲೆ ಅವಳು ಹೇಳ್ತಾಳೆ, ಅಪ್ಪ ನಾವ್ಯಾಕೆ ಪ್ಲಾಸ್ಟಿಕ್ ಅಲ್ಲಿ ಮನೆ ಮಾಡ್ಕೊಂಡು ಅಲ್ಲಿರ್ಬಾರ್ದು. ಪ್ಲಾಸ್ಟಿಕ್ ಮನೇನ? ಹೇಗೆ ಪ್ಲಾಸ್ಟಿಕ್ ಇಂದ ನಮ್ಮ ವಾತಾವರಣಕ್ಕೆ ಕೇಳದು? ಇವತ್ತು ಒಬ್ನನ್ನ ಮೀಟ್ ಮಾಡಿದೆ, ಅವನ ಸುಮಾರು ಜನ ಬೆರೆಸ್ತಾ ಇದ್ರು. ಯಾಕಂದ್ರೆ ಅವನು ಪ್ಲಾಸ್ಟಿಕ್ ಫ್ಯಾಕ್ಟ್ರಿಯನ್ನ ರನ್ ಮಾಡ್ತಾ ಇದ್ದ. ನಿಮ್ಗೆ ಆ ಮನುಷ್ಯ ಗೊತ್ತಲ್ವಾ? ನಾವ್ ಯಾಕೆ ಅವರ ಫ್ಯಾಕ್ಟ್ರಿಯಿಂದ ಸ್ವಲ್ಪ ಬಾಟಲ್ ಗಳನ್ನ ತಗೊಂಡು ನಾವ್ ಅದರಿಂದ ಮನೆ ಮಾಡಬಾರ್ದು? ನಾನು ಕೇಳಿದೀನಿ, ಪ್ಲಾಸ್ಟಿಕ್ ಯಾವಾಗ್ಲೂ ಕೊಳೆಯೋದಿಲ್ವಂತೆ. ಇದರಿಂದ ನಮ್ಮ ಮನೆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ, ಮತ್ತೆ ಆ ಮನುಷ್ಯನ್ಗೆ ಕಷ್ಟ ಕೂಡ ತೀರುತ್ತೆ. ಅರೆ ನಿಮ್ಗೇನೋ ಹುಚ್ಚಿಡಿತಾ? ಹ, ಏನೇನೋ ಹೇಳ್ತಾ ಇದ್ದೀರಾ? ಪ್ಲಾಸ್ಟಿಕ್ ಇಂದ ಮನೆ ಹೇಗ್ ಕಟ್ಟೋದು? ಹ, ಮನೆಯವರ ಮಾತನ್ನ ಕೇಳಿ ಕಮಲೇಶ್ ರಾತ್ರಿ ಪೂರ್ತಿ ಪ್ಲಾಸ್ಟಿಕ್ ನ ಮನೆ ಬಗ್ಗೆ ಯೋಚಿಸ್ತಾ ಇದ್ದ. ಬೆಳಿಗ್ಗೆ ಆಗ್ತಾ ಇದ್ದ ಹಾಗೆ ಅವನು ಒಂದು ಚಿಪ್ಸ್ ಪ್ಯಾಕೆಟ್ ಮತ್ತೆ ಬಿಸ್ಕೆಟ್ ತಗೊಂಡು ದೇವಸ್ಥಾನದ ಹತ್ರ ಹೋಗ್ತಾನೆ. ಕೈಲಾಶಣ್ಣ, ನೀವು ಇದ್ದೀರಾ ಇಲ್ವಾ? ನಾನು ನಿಮ್ಗೋಸ್ಕರ ವೇಫರ್ಸ್ ಮತ್ತೆ ಬಿಸ್ಕೆಟ್ ಎಲ್ಲ ತಂದಿದ್ದೀನಿ. ದೇವಸ್ಥಾನಕ್ ಹೋದ್ಮೇಲೆ ಅವನ್ ನೋಡ್ತಾನೆ, ಕೈಲಾಶ್ ಅಲ್ಲೇ ದೇವಸ್ಥಾನದ ಒಂದು ಚೇರ್ ಮೇಲೆ ಮಲಗಿರ್ತಾನೆ. ಏನಪ್ಪ ನೀನು ಈಗ ಬರ್ತಾ ಇದೀಯ? ರಾತ್ರಿ ಎಲ್ಲ ಸೊಳ್ಳೆ ಕಾಡ್ದಿಂದ ನಿದ್ದೆನೆ ಮಾಡಿಲ್ಲ, ಆವಾಗ ಎಲ್ಲಿ ಹೋದೆ? ಅರೆ ಅದೆಲ್ಲ ಬಿಡಿ, ನನ್ನ ಹತ್ರ ಒಂದೊಳ್ಳೆ ಐಡಿಯಾ ಇದೆ, ಅದು ಇಬ್ರಿಗೂ ಕೂಡ ಸಹಾಯ ಮಾಡುತ್ತೆ. ಹ್ಮ್, ಅದು ಏನು ಅಂತ ನಂಗೆ ಹೇಳಪ್ಪ. ಕಮಲೇಶ್ ಕೈಲಾಶ್ಗೆ ಎಲ್ಲ ವಿಷಯ ಹೇಳ್ತಾನೆ. ನಮ್ಗೆ ನಿಮ್ಮ ಫ್ಯಾಕ್ಟ್ರಿಯ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಬೇಕಾಗಿದೆ, ಅದರಲ್ಲಿ ಮಣ್ಣನ್ನ ಹಾಕಿ ಸುಮಾರು ಮನೆಯನ್ನ ಕಟ್ಬೋದು. ಅದು ಮಾತ್ರ ಅಲ್ಲದೆ ನಿಮ್ ಬಿಸ್ನೆಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ, ನಮ್ ರೀತಿ ಬಡವರಿಗೂ ಸಹಾಯ ಆಗುತ್ತೆ. ಹಾ, ನೀನ್ ಹೇಳೋದು ಸರಿನೇ. ನಿಂಗೇನು ಅನಿಸ್ತಾ ಇದೆ, ನಾವಿದ್ರಲ್ಲಿ ಜಯ ಸಾಧಿಸ್ಬೋದಾ? ನಮ್ಗೆ ಸುಮಾರು ಜನ ಈಗ ಬೇಕಾಗಿದೆ. ಹಾ, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನನ್ನ ರೀತಿ ಕೆಲಸ ಮಾಡೋರು ಸುಮಾರು ಜನ ಇದ್ದಾರೆ, ಅವರಿಗೀಗ ಕೆಲಸ ಇಲ್ಲ. ಅವರಿಗೆ ನೀವು ಕೂಲಿ ಕೊಟ್ರೆ ಸಾಕು, ಅವರು ಯಾವುದೇ ಕೆಲಸವನ್ನು ಕೂಡ ಮಾಡ್ತಾರೆ. ಕಮಲೇಶ್ ಈ ವಿಷಯವನ್ನ ಎಲ್ಲ ಅವನ ಸ್ನೇಹಿತ ಕಾರ್ಮಿಕರಿಗೆ ಹೇಳ್ತಾನೆ. ಅವರು ಎಲ್ರೂ ಪ್ಲಾಸ್ಟಿಕ್ ನ ಮನೆಗಳನ್ನ ಮಾಡ್ಕೊಳ್ಳೋದಕ್ಕೆ ತಯಾರಾಗ್ಬಿಡ್ತಾರೆ. ಬನ್ರಪ್ಪ ಬನ್ನಿ, ಇತಿಹಾಸದಲ್ಲಿ ನಾವೇನಾದ್ರೂ ಒಂದು ಹೊಸದಾಗಿ ಸೃಷ್ಟಿ ಮಾಡೋಣ. ಅದಕ್ಕೆ ನಾವು ಚೆನ್ನಾಗಿ ಶ್ರಮ ಪಡಬೇಕು, ಆವಾಗ್ಲೇ ನಾವು ಮುಂದಕ್ಕೆ ಬರಕ್ಕಾಗುತ್ತೆ. ಆದ್ರೆ ನಾವು ನಮ್ಮ ಮನೆಯನ್ನ ಎಲ್ಲಿ ಕಟ್ಟೋದು? ಅರೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ನನ್ನ ಫ್ಯಾಕ್ಟ್ರಿ ಪಕ್ಕದಲ್ಲಿ ಒಂದು ಬಂಜರು ಭೂಮಿ ಇದೆ, ನಿಮ್ ಮನೆಯನ್ನ ನೀವು ಅಲ್ಲಿ ಕಟ್ಕೋಬಹುದು. ಎಲ್ಲ ಕೂಲಿಯವರು ಒಂದು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಮಣ್ಣನ್ನ ಹಾಕಿ ಅದನ್ನ ಒಂದೊಂದಾಗಿ ಜೋಡಿಸಿ ಮನೆ ಕಟ್ತಾರೆ, ಮತ್ತೆ ಈ ಕೆಲಸವನ್ನ ಶುರು ಮಾಡ್ತಾರೆ. ಸ್ವಲ್ಪ ಸಮಯ ಕಳೀತು, ಈಗ ಎಲ್ಲ ಕೂಲಿ ಕೆಲಸದವರ ಮನೆ ತಯಾರಾಗಿ ನಿಂತಿದೆ. ಆಗ್ಲೇ ಒಂದು ಚಂಡಮಾರುತ ಅಲ್ಲಿಗೆ ಬರುತ್ತೆ. ಅರೆ ಮಳೆ ಜಾಸ್ತಿ ಬರ್ತಾ ಇದೆ, ನಮ್ ಪ್ಲಾಸ್ಟಿಕ್ ಮನೆ ಮುಳುಗೋಗುತ್ತೆ ಅನ್ಸುತ್ತೆ. ಡಾಲಿ ಹುಷಾರಾಗಿರು, ಊರಲ್ಲೆಲ್ಲ ನೀರ್ ತುಂಬಿಕೊಂಡ್ಬಿಟ್ಟಿದೆ, ನಮ್ ಮನೆಯಲ್ಲೂ ಬಂದು ಮುಳುಗೋದ್ರೆ? ಪ್ಲಾಸ್ಟಿಕ್ ಬಹಳ ಗಟ್ಟಿಯಾಗಿದ್ದರಿಂದ ನೀರು ಒಳಗಡೆ ಬರಲೇ ಇಲ್ಲ, ಸ್ವಲ್ಪ ಹೊತ್ತಲ್ಲೇ ಮಳೆ ನಿಂತು ಹೋಗುತ್ತೆ. ನಮ್ಮ ಮನೆಗೆ ಏನು ಆಗಿಲ್ಲ. ಎಲ್ಲ ಕೂಲಿಯವರು ಮತ್ತೆ ಅವರ ಮನೆಯವರು ಬಂದು ಈ ಸಂಭ್ರಮ ಆಚರಣೆ ಮಾಡ್ತಾರೆ. ಆಗ ಡಾಲಿ ಅಲ್ಲಿಗೆ ಬಂದು, ಅಪ್ಪ ಇಲ್ಲಿ ನೋಡಿ, ಇವತ್ತು ನನ್ನ ರಿಸಲ್ಟ್ ಬಂದಿದೆ, ಮತ್ತೆ ನಾನು ಫಸ್ಟ್ ಬಂದಿದ್ದೀನಿ. ಕಮಲೇಶ್ ಮತ್ತೆ ಅವನ ಪರಿವಾರ ಇದನ್ನ ಕೇಳಿ ಬಹಳ ಸಂತೋಷ ಪಡ್ತಾರೆ, ಮತ್ತೆ ಸಂಭ್ರಮ ಆಚರಿಸ್ತಾರೆ.